ಸ್ಯಾಂಟ್ರೊ ರವಿಯ ಕರಾಳ ಮುಖವಾಡ ಬಗೆದಷ್ಟು ಬಯಲಾಗ್ತಾ ಇದೆ. ಈಗ ಸಿಐಡಿ ಅಧಿಕಾರಿಗಳ ವಶದಲ್ಲಿರುವಂತಹ ಸ್ಯಾಂಟ್ರೊ ರವಿಯ ಕರಾಳ ದಂಧೆ ಮತ್ತಷ್ಟು ಬಯಲಾಗ್ತಾನೆ ಇದೆ. ಸುಂದರ ಯುವತಿಯರೇ ಈ ದಂಧೆಕೋರನ ಟಾರ್ಗೆಟ್ ಆಗಿದ್ರು. ಪೊಲೀಸ್ ಅಧಿಕಾರಿಯ ಸೊಸೆಯನ್ನೇ ವೇಶ್ಯಾವಾಟಿಕೆ ದಂಧೆಗೆ ದೂಡಿದ್ದ ಈ ಸ್ಯಾಂಟ್ರೊ ರವಿ. 2016 ನಡೆದಿದ್ದಂತಹ ಮತ್ತೊಂದು ಪ್ರಕರಣ ಈಗ ಬಯಲಾಗಿದೆ. ಉತ್ತರ ಕರ್ನಾಟಕದಿಂದ ದಸರಾ ನೋಡಲು ಬಂದಿದ್ದಂತಹ ಅಪ್ರಾಪ್ತೆ ಆಕೆ, ಎಸ್ಎಸ್ಎಲ್ಸಿಯಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ ಬಾಲಕಿಗೂ ಕೂಡ ಈತ ಹೆಡ್ಡ ತೋಡಿದ್ದ. ಒಪ್ಪದಿದ್ದಕ್ಕೆ 10 ಲಕ್ಷ ದರೋಡೆ ಕೇಸ್ ಫಿಟ್ ಮಾಡಿಸಿದ್ದ ಈ ಆರೋಪಿ. ಬಳಿಕ ಪೊಲೀಸ್ ಅಧಿಕಾರಿ ಪುತ್ರನ ಮದುವೆಯಾಗಿದ್ಲು ಆ ಯುವತಿ, ಆದರೂ ಬಿಡದೆ ಅಧಿಕಾರಿ ಮೇಲೆಯೇ ಗಾಂಜಾ ಕೇಸ್ ಫಿಟ್ ಮಾಡ್ತಾನೆ. ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಬಾಣಂತಿಯಾಗಿದ್ದಾಗಲೂ ಮಗು ಜೊತೆ ಜೈಲಿನಲ್ಲಿ ಇರಿಸಿದ್ದ ಈ ಸ್ಯಾಂಟ್ರೊ ರವಿ, ಬಗೆದಷ್ಟು ಬಯಲಾಗ್ತಾ ಇದೆ ಆತನ ಕರಾಳ ದಂಧೆ. ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ ಆತನನ್ನ. 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಸಿಐಡಿ ಅಧಿಕಾರಿಗಳ ವಶದಲ್ಲಿದ್ದಾನೆ. ವಿಚಾರಣೆಯ ಸಂದರ್ಭದಲ್ಲಿ ಮತ್ತಷ್ಟು ಆತನ ಕರಾಳ ದಂಧೆಗಳು ಬಯಲಾಗ್ತಾ ಇರುವಂಥದ್ದು. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ ಸ್ಯಾಂಟ್ರೊ ರವಿಯನ್ನು. ಈ ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಕರಾಳ ದಂಧೆಗಳು ಬಯಲಾಗ್ತಾ ಇರುವಂಥದ್ದು, ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಸುರೇಶ್. ರಜನಿ, ಇದು 2016 ನಡೆದಿರತಕ್ಕಂತ ಘಟನೆ. ಅಂದ್ರೆ ಮೈಸೂರಿನಲ್ಲಿ ಈತ ಈಕೆ ಮೈಸೂರಿನ ದಸರಾವನ್ನ ನೋಡುವಂತ ಸಂದರ್ಭದಲ್ಲಿ ಈಕೆ ಅಂದ್ರೆ 2016 ಕೇಸ್ ಫೈಲ್ ಆಗಿರುವಂತದ್ದು. ಅದಕ್ಕಿಂತ ಹಿಂದೆ ಆಕೆ ಅಪ್ರಾಪ್ತಿ ಆಗಿರ್ತಾಳೆ, ಜೊತೆಗೆ SSLC ಅಲ್ಲಿ ಕೂಡ ರ್ಯಾಂಕ್ ಸ್ಟೂಡೆಂಟ್. ಅಂದ್ರೆ ಮೈಸೂರಿಗೆ ದಸರಾ ನೋಡಕ್ಕೆ ಬಂದಂತ ಸಂದರ್ಭದಲ್ಲಿ ಬೇರೊಬ್ಬ ಮಹಿಳೆಯ ಜೊತೆಗೆ ಸಂಪರ್ಕವನ್ನ ಮಾಡಿ ಈಕೆಯನ್ನ ಏನು ಅತ್ಯಾಚಾರದ ಈಕೆಯನ್ನ ವೇಶಾವಟಿಕೆಗೆ ದೂಡಿದ್ದ. ಈ ಸಂದರ್ಭದಲ್ಲಿ ಒಡನಾಡಿ ಸೇವಾ ಸಂಸ್ಥೆ ರೈಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಆ ಅಪ್ರಾಪ್ತ ಬಾಲಕಿ ಅಲ್ಲಿ ಸಿಕ್ಕಿರ್ತಾಳೆ. ಅದಾದ ಬಳಿಕ ಆಕೆಯನ್ನ ರೆಸ್ಕ್ಯೂ ಮಾಡಿ ಏನು ಮೈಸೂರಿನ ಶಕ್ತಿಧಾಮದಲ್ಲಿ ಇರ್ತಿರ್ತಾರೆ. ಈ ಸಂದರ್ಭದಲ್ಲಿ ಆಕೆಯ ಕುಟುಂಬಸ್ಥರನ್ನ ನಂಬಿಸಿ ನಾನು ನಿಮ್ಮ ಮಗಳನ್ನ ಬಿಡಿಸ್ತೇನೆ, ಇಲ್ಲ ಅಂದ್ರೆ ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಅವರು ಹೊಂದಿದ್ದಂತಹ ಆಶ್ರಯ ಮನೆಯ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ಅವ್ರ ಬಳಿ ಕಿತ್ಕೊಂಡು ಸತಾಯಿಸ್ತಾರೆ. ಅದ್ ಬಳಿಕ ಒಂದಷ್ಟು ದಿನಗಳಾದ ಬಳಿಕ ಆಕೆ ಏನು ಬೆಂಗಳೂರಿನ ನಿವೃತ್ತ ಪೊಲೀಸ್ ಅಧಿಕಾರಿಯ ಪುತ್ರನ ಜೊತೆಗೆ ವಿವಾಹ ಆಗುತ್ತೆ. ಅಲ್ಲಿಯೂ ಕೂಡ ಬಿಡದೆ ಆಕೆಯನ್ನ ನಿಮ್ಮ ಮಗಳ ನಿಮ್ಮ ಸೊಸೆಯನ್ನ ನಿನ್ನ ನಾನು ಮದುವೆ ಆಗ್ತೇನೆ, ನೀನು ಬಹಳ ಸುಂದರವಾಗಿದ್ಯಾ, ಲಕ್ಷ ಲಕ್ಷ ದುಡ್ಡು ದುಡಿಬಹುದು, ನನ್ನ ಜೊತೆ ಬಾ ಅಂತ ಹೇಳಿ ಆಕೆಯನ್ನ ಪುಸ್ತಾಯಿಸ್ತಾನೆ. ಆಕೆ ಒಪ್ಪದಿದ್ದಂತ ಸಂದರ್ಭದಲ್ಲಿ ಮೈಸೂರಿನಿಂದ ಬಂದು HD ಕೋಟೆಯಲ್ಲಿ ಗಾಂಜಾ ಕೇಸ್ ಅನ್ನ ಫಿಟ್ ಮಾಡಿಸಿ, ಅದಾದ ಬಳಿಕ ಅವರ ಪೋಷಕರ ಮೇಲೂ ಕೂಡ ಗಾಂಜಾ ಕೇಸ್ ಅನ್ನ ಫಿಟ್ ಮಾಡಿಸಿ ಬಾಣಂತಿಯಾಗಿದ್ದಂತಹ ಈಕೆಯನ್ನ ಬೆಂಗಳೂರಿನ ಪೊಲೀಸ್ ಠಾಣೆಯೊಂದರಲ್ಲಿ ಸುಮಾರು 5 ದಿನಗಳ ಕಾಲ ಏನು ಮೈಸೂರು ಬೆಂಗಳೂರಿನ ಕಾರಾಗೃಹದಲ್ಲಿ 5 ದಿನಗಳ ಕಾಲ ಕಳೆಯುವಂತಹ ಕೆಲಸವನ್ನು ಮಾಡ್ತಾನೆ. ಅದಾದ ಬಳಿಕ ಈಕೆ ಏನು ಚರಣ್ ರೆಡ್ಡಿ ಅಂತೇಳಿ ಏನು ಬೆಂಗಳೂರಿನ ಕಮಿಷನರ್ ಇದ್ರು, ಆಕೆಗೆ ಈತ ಮಾಡಿರ್ತಕ್ಕಂತಹ ದೂರಿನ ಪಟ್ಟಿ ಜೊತೆಗೆ ಈತನ ಕ್ರೈಮ್ ಹಿಸ್ಟರಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ವಿಚಾರಣೆಯನ್ನ ಮಾಡುವಂತಹ ಮಾಡಬೇಕು ಅಂತ ಹೇಳಿ ಅವರು ಪತ್ರವನ್ನ ಸ್ಥಳಾಂತರದ ಅಧಿಕಾರಿಗೆ ಬರೀತಾರೆ. ಆದ್ರೆ ಆ ವಿಚಾರಣೆ ಎಂದೂ ಕೂಡ ನಡೆದೇ ಇಲ್ಲ. ಈಗ ಈಕೆ ಮೇಲೆ ಆಗಿರ್ತಕ್ಕಂತ ಸುಳ್ಳು ಕೇಸ್ ಕಂಪ್ಲೇಂಟ್ ಕೇಸ್ ಮೇಲೂ ಕೂಡ ವಿಚಾರಣೆ ಆಗ್ಬೇಕಾಗಿದೆ. ಈಕೆ ಮೇಲಿದ್ದಂತಹ ದೂರಿನ ಆರೋಪದ ಮೇಲೆ ಆತ ಸುಳ್ಳು ಕೇಸನ್ನ ಹಾಕಿಸಿ ಸುಮಾರು 10 ಲಕ್ಷ ದರೋಡೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಕೇಸನ್ನ ಹಾಕಿಸಿ ಆಕೆಯನ್ನು ಕೂಡ ಜೈಲಿಗಟ್ಟಿದ್ದ. ಈ ಯಾರ ಮೇಲೂ ಕೂಡ ಈತ ಪ್ರಕರಣ ದಾಖಲು ಮಾಡಿದ್ರು ಕೂಡ 10 ಲಕ್ಷ ದರೋಡೆ ಮಾಡಿದ್ದಾರೆ ಅಂತ ಹೇಳಿ ದಾಖಲು ಮಾಡ್ತಾರೆ, ಅದೊಂದು ಖಯಾಲಿ ಆಗ್ಬಿಟ್ಟಿದೆ. ಸುಳ್ಳು ಫಾಲ್ಸ್ ಕೇಸ್ಗಳನ್ನ ಹಾಕೋದಿಕ್ಕೆ ಪೊಲೀಸ್ ಅಧಿಕಾರಿಗಳು ಈತನ ಜೊತೆಗೆ ಶಾಮೀಲ್ ಆಗಿರುವಂತಹ ವಿಚಾರ ಕೂಡ ಈಗ ದಿನದಿಂದ ದಿನಕ್ಕೆ ಬೆಳಕಿಗೆ ಬರ್ತಾ ಇದೆ. ಈ ಕೂಡಲೇ CID ಅಧಿಕಾರಿಗಳು ಈತನ ಹಿನ್ನೆಲೆ ಜೊತೆಗೆ ಈತನಿಗೆ ಸಪೋರ್ಟ್ ಮಾಡಿದ್ದಂತ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ವಿಚಾರಣೆಯನ್ನ ಮುಂದುವರಿಸಬೇಕಾಗಿರ್ತಕ್ಕಂಥದ್ದು ರಜನಿ. ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ.